ಲಾಕ್ಡೌನ್ನ ಆತಂಕ ಒಂದು ಕಡೆಗೆ ಇದೆ, ಜನ ಮಾಡ್ಕೊಳ್ತಾ ಇರುವಂತಹ ಎಡವಟ್ಟು ಇನ್ನೊಂದು ಕಡೆಗಿದೆ. ಕಾರಣ ಸರ್ಕಾರ ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಯಾವುದೇ ರೀತಿಯಾದಂಥ ಕಠಿಣ ಅತಿ ಕಠಿಣವಾಗಿರುವಂಥ ನಿಯಮಗಳನ್ನು ಇಲ್ಲಿವರೆಗೂ ತಂದಿಲ್ಲ. ಬಟ್ ನೀವು ಮಾಡ್ಕೊಳ್ತಾ ಇರುವಂಥ ಎಡವಟ್ಟುಗಳು, ಓಡಾಡ್ತಾ ಇರುವಂಥ ರೀತಿಗಳನ್ನು ನೋಡ್ತಾ ಇದ್ರೆ ಡೆಫಿನೆಟ್ ಆಗಿ ಕಠಿಣಾತಿ ಕಠಿಣವಾಗಿರುವಂಥ ನಿಯಮಗಳನ್ನು ತರ್ತಾರೆ. ಆಗ ಮಾತ್ರ ಹಿಡಿ ಶಾಪ ಹಾಕ್ಕೊಂಡು ಓಡಾಡ್ತೀರಾ. ಈಗ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ಕೊಳ್ಬೇಕಾಗಿತ್ತು, ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನೋಡ್ತಾ ಇದ್ದೀರ ದೃಶ್ಯಾವಳಿಗಳನ್ನು ಹೇಗಿದೆ ಅಂತ ಹೇಳಿ. ಬಸ್ ಮೇಲೆ ಕೂತ್ಕೊಂಡು ನಿಮ್ಮ ನಿಮ್ಮ ಊರುಗಳಿಗೆ ಹೋಗ್ತಾ ಇದ್ರಿ. ನೀವು ಊರಿಗೆ ಹೋಗೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಹಬ್ಬ ಇದೆ, ಹಬ್ಬ ಆಚರಣೆ ಮಾಡ್ಕೊಳಕ್ಕೆ ಹೋಗಬೇಕು ಅಂತ ನೀವು ಬಯಸ್ತಾ ಇದ್ರಿ, ಬಯಸೋದು ತಪ್ಪಲ್ಲ. ಬಟ್ ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಿಮಗಲ್ಲ, ಊರಲ್ಲಿರೋರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಆವಾಗಲೂ ಕೂಡ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಿದ್ದು, ಹಳ್ಳಿಗಳಲ್ಲಿರುವಂಥ ಮುಖ್ಯಸ್ಥರು, ಯುವಕರು, ನಿಮ್ಮ ನಿಮ್ಮ ಹಳ್ಳಿಗಳನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ, ನನ್ನ ಇಬ್ಬರು ಸಹೋದ್ಯೋಗಿಗಳ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಮಾರುತಿ, ಇನ್ನೊಂದು ಕಡೆಗೆ ಪ್ರಕಾಶ್. ಇಬ್ಬರು ಕೂಡ ವೆಲ್ಕಮ್. ಪ್ರಕಾಶ್, ಈಗ ನೆಲಮಂಗಲದ ಬಳಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಜನ? ಊರಿಗೆ ಹೋಗುವಂಥವ್ರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆಯಾ? ಅರುಣ್, ಏನಂತ ಹೇಳಿದ್ರೆ ಸಂಜೆ ಆಗ್ತಂತೆ ಏನು ನನ್ನ 8ನೇ ಮೈಲಿ ಸಮೀಪದ ನವೈಘಾಟ್ ಟೋಲ್ ಬಳಿ ಸಾಕಷ್ಟು ರೀತಿಯಲ್ಲಿ ಟ್ರಾಫಿಕ್ ದಟ್ಟಣೆ ಉಂಟಾಗ್ತಾ ಇರೋಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಸಾಕಷ್ಟು ಮಂದಿ ಈಗ 2-ವೀಲರ್ಗಳಲ್ಲಿ 3-4 ಹೀಗೆ ಸಾಕ್ತಾ ಇರೋಂಥದ್ದು ಈಗ ನೋಡ್ತಾ ಇರ್ಬೋದು. ಆ ಬಸ್ ಕೂಡ ಸಂಪೂರ್ಣವಾಗಿ ಫಿಲ್ ಆಗಿದೆ. ಆ ಬಸ್ನ ಎಲ್ಲ ಬದಿಯಲ್ಲೂ ಸಹ ಏನಂತ ಹೇಳಿದ್ರೆ ಆ ಬಸ್ ಟಾಪ್ಗಳ ಮೇಲೆಗೂ ಸಹ ಜನರು ಊರುಗಳಿಗೆ ಹೋಗ್ತಾ ಇರುವಂಥ ದೃಶ್ಯಗಳೇ ಏನು ನವಯುಗ ಟೋಲ್ ಬಳಿ ಕಂಡುಬರ್ತಾ ಇದೆ. ಖಾಸಗಿ ಬಸ್ಗಳಂತೂ ಸಂಪೂರ್ಣವಾಗಿ ಆ ಮಿತಿಯನ್ನು ಮೀರಿ ಪ್ರಯಾಣಿಕರನ್ನು ಸಾಗಾಟ ಮಾಡ್ತಿರುವಂತಹ ದೃಶ್ಯಗಳೇ ಸಾಕಷ್ಟು ರೀತಿ ಇರುವಂಥದ್ದು. ಏನಂತ ಹೇಳಿದ್ರೆ ನಾಳೆ ಯುಗಾದಿ ಹಬ್ಬ ಇದೆ, ಹೀಗಾಗಿ ಇವತ್ತಿನ ಪಾಳ್ಯದ ಕೆಲಸವನ್ನು ಮುಗಿಸಿಕೊಂಡು ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇರುವಂತಹ ಎಲ್ಲ ದೃಶ್ಯಗಳು ಕಾಣ್ತಾ ಇದೆ. ಅದಲ್ಲದೆ ಬಸ್ಗಳಿಲ್ಲದೆ ಸಹ ಪ್ರಯಾಣಿಕರು ಏನು ಪರದಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಜಾಲಹಳ್ಳಿ ಕ್ರಾಸು, ದಾಸರಹಳ್ಳಿ, 8ನೇ ಮೈಲಿ, ಗೊರಗಂಡೆಪಾಳ್ಯ ಈ ಭಾಗದಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಏನು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏನು ಇನ್ನು ನವೈಘಾಟ್ ಟೋಲ್ ಬಳಿ ಸಾಕಷ್ಟು ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಏನು ಕೆಲ ನಿಮಿಷಗಳ ಹಿಂದೆ ವಾಹನ ದಟ್ಟಣೆ ಕೂಡ ಈ ಟ್ರಾಫಿಕ್ ಏನು ಟೋಲ್ನಲ್ಲಿ ಎದುರಾಗಿತ್ತು. ಸಾಕಷ್ಟು ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಿರುವಾಗ ಹಳ್ಳಿಗಳಿಗೂ ಒಂದು ಕೊರೋನಾ ಏನು ಹರಡುವ ಆತಂಕ ಶುರುವಾಗಿರುವಂಥದ್ದು. ಹಳ್ಳಿ ಹಳ್ಳಿಗೂ ಸಹ ಏನು ಬೆಂಗಳೂರಿನಲ್ಲಿ ನಿವಾರಣೆಯನ್ನು ನೆಲೆಸಿದಂಥ ಮತ್ತು ಕೆಲಸದಲ್ಲಿ ಇದ್ದಂತಹ ಜನರು ಸಹ ಈಗಾಗಲೇ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಊರಿನಲ್ಲಿ ಹಬ್ಬ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ನೋಡ್ತಾ ಇರುವ ದೃಶ್ಯಗಳಲ್ಲಿ ಸಹ ನೋಡ್ತಾ ಇದ್ದೀವಿ. ಕಾರುಗಳಲ್ಲಿ ಮತ್ತು ಖಾಸಗಿ ವಾಹನಗಳಲ್ಲಿ ಮತ್ತು 2-ವೀಲರ್ ಸಂಖ್ಯೆಗಳೇ ಏನು ನವೈಘಾಟ್ ಟೋಲ್ ಬಳಿ ಜಾಸ್ತಿ ಇರುವಂಥದ್ದು. ಏಕೆಂದರೆ ಖಾಸಗಿ ಬಸ್ ಸರ್ಕಾರಿ ಬಸ್ಗಳು ಇಲ್ಲ, ಹೀಗಾಗಿ ಖಾಸಗಿ ಬಸ್ಗಳ ಮೊರೆ ಹೋದರೆ ಸಾಕಷ್ಟು ಅಪಾಯ ಇದೆ. ಯಾಕಂದರೆ ಖಾಸಗಿ ಬಸ್ಗಳಲ್ಲೂ ಸಹ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ವಾಹನ ಏನು ಸವಾರರನ್ನ ಈ ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂಥ ದೃಶ್ಯಗಳೇ ಏನು ಈ ತುಮಕೂರು ರಸ್ತೆಯ ಟೋಲ್ ಬಳಿ ಕಾಣ್ಬೋದಾಗಿದೆ. ಎಲ್ಲ ಖಾಸಗಿ ಬಸ್ಸುಗಳು ಸಂಪೂರ್ಣವಾಗಿ ಫಿಲ್ ಆಗಿದೆ. ಈಗ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ KSRTC ಬಸ್ ಕೂಡ ಬರ್ತಾ ಇದೆ. ಆ ಬಸ್ಗಳು ಸಂಪೂರ್ಣವಾಗಿ ಖಾಲಿ ಉಳಿತಾ ಇದ್ದಾವೆ. ಆದರೆ ಅವರಲ್ಲೂ ಸಹ ಒಂದು ಆತಂಕ ಇದೆ, ಎಲ್ಲಿ ಯಾವ ರೀತಿ ತಡೆ ಆಗ್ತಾರೋ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರು ಖಾಸಗಿ ಸರ್ಕಾರಿ ವಾಹನಗಳ ಬಸ್ಗಳ ಕಡೆ ಹೋಗ್ತಾ ಇಲ್ಲ. ಆದರೆ ಏನು 2-ವೀಲರ್ ಮತ್ತು 4-ವೀಲರ್ ಆಟೋಗಳ ಸಂಖ್ಯೆ ಕೂಡ ಏನು ತುಮಕೂರು ರಸ್ತೆಯಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಏನು ಹೇಳಿದ್ರೆ ಹಬ್ಬ ಇರೋದ್ರಿಂದ ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಿರುವಂಥ ದೃಶ್ಯಗಳೇ ತುಮಕೂರು ರಸ್ತೆಯ ಈ ಟೋಲ್ ಬಳಿ ಇರುವಂಥದ್ದು. ಅರುಣ್, ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿ ನನ್ನ ಮತ್ತೊಬ್ಬ ಸಹೋದರಿ ಮಾರುತಿ ಕೂಡ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗ ತಾವಿರುವಂತಹ ಜಾಗ ಎಲ್ಲಿ, ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಜೊತೆಗೆ ಅದೇ ನೆಗ್ಲಿಜೆನ್ಸಿ, ಅದೇ ಊರಿಗೆ ಹೋಗಬೇಕು, ಅದೇ ಹಬ್ಬ ಆಚರಿಸಬೇಕು ಅನ್ನೋ ಮೂಡಲ್ಲಿದ್ದಾರ, ಹೇಗೆ ಮಾರುತಿ? ಖಂಡಿತ ಅರುಣ್, ನೇರವಾಗಿ ದೃಶ್ಯಗಳಲ್ಲಿ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಬೆಂಗಳೂರಿನ ಮೈಸೂರು ರೋಡಲ್ಲಿರುವಂಥ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಸಾರಿಗೆ ನೌಕರರ ಮುಷ್ಕರ 6ನೇ ದಿವಸ ಕಾಲಿಟ್ಟಿದ್ರು. ಸಾಕಷ್ಟು KSRTC ಬಸ್ಗಳು ಈಗಾಗಲೇ ರಸ್ತೆಗೆ ಇಳಿದಿರುವಂಥದ್ದು, ಆ ಬಸ್ಗಳಲ್ಲೂ ಸಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗೇ ಇದೆ. ಅದೇ ರೀತಿಯಲ್ಲಿ KSRTC ಜೊತೆಗೆ ಖಾಸಗಿ ಬಸ್ಗಳು ಸಹ ಕಾರ್ಯಾರಂಭ ಮಾಡಿ ಅವತ್ತಿಂದ 6 ದಿವಸದಿಂದ ಕಾರ್ಯಪ್ರವೃತ್ತರಾಗಿ ಊರುಗಳಿಗೆ ಅಥವಾ ಬೇರೆ ಕಡೆ ಮಂಡ್ಯ ಮೈಸೂರು ರಾಮನಗರದ ಕಡೆಗೆ ಇಲ್ಲಿಂದ ಬಸ್ಗಳ ವ್ಯವಸ್ಥೆ ಮಾಡ್ತಿದ್ದಾರೆ. ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಇವತ್ತು ಸಂಜೆ ಆಗ್ತಿದ್ದಂಗೆ ಅಂದರೆ ಒಂದು 3.5 ನಂತರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಿರುವಂಥದ್ದು. ಊರುಗಳಲ್ಲಿ ಹಬ್ಬ ಮಾಡೋದಕ್ಕೆ ಹೋಗೋದಕ್ಕೆ ಜನ ಮುಂದಾಗಿ ಬರ್ತಿರುವಂಥದ್ದು, ಅಂದರೆ ಹಬ್ಬಗಳಿಗೆ ಊರಿಗೆ ಹೋಗುವಂತಹ ಸಾಧ್ಯತೆಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಕರೋನಾ ಹಳ್ಳಿಗಳಿಗೆ ಹಬ್ಬಿಸ್ಬಿಡ್ತೀರಾ, ಬೆಂಗಳೂರಿಂದ ಊರುಗಳ ಕಡೆ ಹೋಗಬೇಡಿ ಅಂತ ಖುದ್ದು ಆರೋಗ್ಯ ಸಚಿವರು ಮನವಿ ಕೂಡ ಮಾಡ್ಕೋತಾರೆ. ಅದು ಯಾವುದಕ್ಕೂ ಬೆಂಗಳೂರು ಜನ ಕಿವಿಗೊಡ್ತಿಲ್ಲ. ಕರೋನಾ ಇದ್ದರೆ ಇರುತ್ತೆ, ನಾವು ಊರಿಗೆ ಹೋಗಬೇಕು, ಹಬ್ಬ ಮಾಡಬೇಕು ಅನ್ನೋ
ಮೂಡಲೇ ಇದ್ದಾರೆ ಅನ್ಸುತ್ತೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿಂದ ಹೊರಭಾಗಕ್ಕೆ ಅಂದರೆ ಹಳ್ಳಿಗಳ ಕಡೆಗೆ ಅಂದರೆ ತಮ್ಮ ಸ್ವಂತ ಊರುಗಳಿಗೆ ಹೋಗೋದಕ್ಕೆ ಪ್ರಯಾಣಿಕರು 3 ಗಂಟೆಯಿಂದ ಸತತವಾಗಿ ಬರ್ತಾನೆ ಇದ್ದಾರೆ. ಖಾಸಗಿ ಬಸ್ಗಳು ಸಹ ಹೌಸ್ಫುಲ್ ಆಗಿ ಹೋಗ್ತಿದೆ, ಅಂದರೆ ಸೀಟ್ಗಳನ್ನ ಮೀರಿ ನಿಲ್ಲಿಸ್ಕೊಂಡು ಹೋಗುವಂಥ ಕೆಲಸ ನಡೀತಿದೆ. ಅದೇ ರೀತಿ KSRTC ಬಸ್ಸಲ್ಲೂ ಅಷ್ಟೇ, ಇದು ಬೆಂಗಳೂರಿಂದ ಮೈಸೂರಿಗೆ ಹೊರಡ್ತಿರುವಂಥ ಬಸ್ಸು, ಅದರಲ್ಲೂ ಸಹ ಸೀಟನ್ನು ಮೀರಿ ಕರೋನಾ ನಿಯಮ ಹೊಂದಿದೆ. ಸೀಟ್ ಕೆಪಾಸಿಟಿ ಅಷ್ಟೇ ಹಾಕಬೇಕಿತ್ತು ಅಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟ ನಂತರದಲ್ಲಿ ಖಾಸಗಿಯವರಿಗೂ ಅದನ್ನೇ RTO ಅಧಿಕಾರಿಗಳು ಸಹ ಹೇಳಿದ್ರು. ಸೀಟ್ ಕೆಪಾಸಿಟಿ ಹಾಕಿ, ಸಾಮಾಜಿಕ ಅಂತರನ ಕಾಪಾಡ್ಕೊಳ್ಳಿ, ಮಾಸ್ಕ್ಗಳನ್ನು ಹಾಕ್ಕೊಂಡೇ ಪ್ರಯಾಣಿಕರು ಕುತ್ಕೋಬೇಕು ಅಂತ ಒಂದು ನಿಯಮನ ಕಡ್ಡಾಯವಾಗಿ ಜಾರಿಗೊಳಿಸಿದ್ರು. ಆದರೆ ಈ ಬಸ್ಸಲ್ಲಿ ನೋಡ್ತಿದ್ದೀರಾ, ಗೌರ್ಮೆಂಟ್ ಬಸ್ಸಲ್ಲೂ ಯಾವುದೇ ರೂಲ್ಸ್ಗಳು ಫಾಲೋ ಇಲ್ಲ, ಅದೇ ರೀತಿ ಖಾಸಗಿ ಬಸ್ಸಲ್ಲೂ ರೂಲ್ಸ್ಗಳು ಫಾಲೋ ಇಲ್ಲ. ಕರೋನಾ ಇವತ್ತು 9,000 ಪ್ಲಸ್ ಕೇಸು, ಅಂದರೆ ನಿನ್ನೆ ಮತ್ತು ಇವತ್ತು ಸೇರಿಸ್ಕೊಂಡ್ರೆ ಒಟ್ಟಾರೆ 20,000, 2 ದಿವಸಕ್ಕೆ 20,000 ಕೇಸು ರಾಜ್ಯದಲ್ಲಿ ದಾಖಲಾಗಿರುವಂಥದ್ದು. ಬೆಂಗಳೂರು ಒಂದರಲ್ಲೇ ಆಲ್ಮೋಸ್ಟ್ 15,000 ಕೇಸ್ ಆಗಿರುವಂಥದ್ದು 2 ದಿವಸದಲ್ಲಿ. ಈ ರೀತಿ ಇರಬೇಕಾದ್ರೆ ಹಳ್ಳಿಗಳ ಕಡೆ ಒಂದು ಮಟ್ಟಕ್ಕೆ ನೆಮ್ಮದಿ ಆಗಿರುವಂಥ ಹಳ್ಳಿಗಳಿಗೆ ಬೆಂಗಳೂರಿಂದ ಹೋಗುವವರು ಆತಂಕನ ಸೃಷ್ಟಿ ಮಾಡ್ತಾರೆ. ಆ ಕಾರಣಕ್ಕೆ ಹಬ್ಬಗಳಿಗೆ ಹೋಗುವವರು ಬ್ರೇಕ್ ಹಾಕೊಳ್ಳಿ, ಒಂದು ವರ್ಷ ಹಬ್ಬ ಮಾಡಲಿಲ್ಲ ಅಂದರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಸಂಭ್ರಮ ಆಚರಣೆ ಮಾಡಲಿಲ್ಲ ಅಂದರೆ ಯಾವುದೇ ದೊಡ್ಡ ಸಮಸ್ಯೆ ಆಗೋದಿಲ್ಲ, ನಷ್ಟ ಆಗೋದಿಲ್ಲ. ಆದರೆ ನೀವು ಊರುಗಳಿಗೆ ಹೋಗಿ ಊರಲ್ಲಿ ಕರೋನಾ ಹಬ್ಬಿದ್ರೆ ಊರುಗಳಿನ ಜನಕ್ಕೆ ನೆಮ್ಮದಿ ಹಾಳಾಗುತ್ತೆ, ಅಲ್ಲಿ ಬೆಡ್ಡಿನ ಸಮಸ್ಯೆ ಶುರು ಆಗುತ್ತೆ. ಈಗಾಗಲೇ ಪ್ರತಿನಿತ್ಯ 10,000 ಕೇಸ್ಗಳು ಬರ್ತಿರೋ ಹಿನ್ನೆಲೆಯಲ್ಲಿ ಬೆಡ್ಡಿನ ಸಮಸ್ಯೆ ಉದ್ಭವ ಆಗ್ತಿದೆ. ಯಾಕೆಂದರೆ ICU ಆಗಿರ್ಬೋದು ಅಥವಾ ಜನರಲ್ ಬೆಡ್ಸ್ಗಳ ಸಮಸ್ಯೆ ಸೃಷ್ಟಿಯಾಗ್ತಿದೆ, ಸಾಕಷ್ಟು ಜನ ಹೋಮ್ ಐಸೋಲೇಷನ್ ಆಗ್ತಿದ್ದಾರೆ. ಹಳ್ಳಿಗಳಲ್ಲಿ ಆ ವ್ಯವಸ್ಥೆ ಇರೋದಿಲ್ಲ, ಮತ್ತು ಇರುವಂತಹ ಜಿಲ್ಲಾಸ್ಪತ್ರೆ ಆಗಿರ್ಬೋದು, ತಾಲೂಕಾಸ್ಪತ್ರೆಗಳಾಗಿರ್ಬೋದು, ಬೆಡ್ಡಿನ ಸಂಖ್ಯೆ ಕಡಿಮೆ ಇರುತ್ತೆ. ಅಲ್ಲೇನಾದ್ರೂ ಕರೋನಾ ಬ್ಲಾಸ್ಟ್ ಆಗೋಕ್ಕೆ ಶುರು ಆಯಿತು ಅಂದರೆ ಪೇಷಂಟ್ಗಳ ಕತೆ ಏನು? ಈ ಕಾರಣಕ್ಕೆ ಖುದ್ದು ಆರೋಗ್ಯ ಸಚಿವರು ಮನವಿ ಮಾಡ್ಕೊಳ್ಳೋದು, ಹಳ್ಳಿಗಳ ಕಡೆ ಹೋಗ್ಬೇಡಿ, ಬೆಂಗಳೂರಲ್ಲೇ ಇರಿ, ಬೆಂಗಳೂರಿಂದ ಹಳ್ಳಿಗಳಿಗೆ ಹೋಗಿ ಊರುಗಳಿಗೆ ಹೋಗಿ ಅಲ್ಲಿ ಕರೋನಾ ಸ್ಪ್ರೆಡ್ ಮಾಡಬೇಡಿ ಅಂತಾರೆ. ಆದರೂ ಸಹ ಬೆಂಗಳೂರು ಜನ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡ್ತಿಲ್ಲ, ನಮಗೆ ಹಬ್ಬನೇ ಮುಖ್ಯ, ನಾವು ಹಬ್ಬ ಮಾಡ್ತೀವಿ ಅಂತ ಇವತ್ತು ಮಧ್ಯಾಹ್ನದಿಂದನೇ ಊರುಗಳ ಕಡೆ ಹೊರಟಿರುವಂಥದ್ದು. ಅರುಣ್, ಓಕೆ, ಮಾರುತಿ ಹಾಗೂ ಪ್ರಕಾಶ್ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಆದರೆ ಇಲ್ಲಿರುವಂಥ ಜನರಿಗಂತೂ ಹೋಗಬೇಡ್ರಪ್ಪ ಅಂತ ಹೇಳಿದರೆ ಅವ್ರೇನು ಕೇಳಿಸ್ತಾ ಇಲ್ಲ. ಹಾಗಾಗಿ ಹಳ್ಳಿಗಳಲ್ಲಿರುವಂಥವ್ರಿಗೆ ಮನವಿ ಮಾಡ್ಕೊಳ್ತಾ ಇರೋದಿಷ್ಟೇ. ದಯವಿಟ್ಟು ಯಾರೆಲ್ಲ ನಿಮ್ಮ ಹಳ್ಳಿಗಳಿಗೆ ಬರ್ತಾರೆ ಅವರಿಗೆ ಬರೋರಿಗೆ ಬೇಡ ಅಂತ ನಾವು ನೀವು ಹೇಳೋಕ್ಕಾಗಲ್ಲ. ಬಂದವರಿಗೆ ನೆಗೆಟಿವ್ ರಿಪೋರ್ಟ್ ಮೊದಲು ತೊಗೊಂಡು ಒಳಗಡೆಗೆ ಬನ್ನಿ ಅನ್ನೋದನ್ನು ಹೇಳಿ. ರಿಪೋರ್ಟ್ ಇಲ್ಲದೆ ಒಳಗಡೆಗೆ ತೊಗೊಳ್ಬೇಡಿ ನಿಮ್ಮ ನಿಮ್ಮ ಹಳ್ಳಿಗಳಿಗೆ. ಈಗಿರುವಂಥ ಬೇರೆ ದಾರಿ ಇಲ್ಲ, ಕಾರಣ ನಿಮ್ಮ ಹಳ್ಳಿಗಳನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಸಿಂಪಲ್ಲಾಗಿ ಮಾಡಬೇಕಾಗಿರುವಂಥ ಕೆಲಸ, ಯಾರೇ ಬರಲಿ ರಿಪೋರ್ಟ್ ತೊಗೊಂಡು ಬನ್ನಿ, ನೆಗೆಟಿವ್ ಇತ್ತ ಒಳಗಡೆಗೆ ಬಿಟ್ಕೊಳ್ಳಿ. ಅದು 3-4 ದಿನಗಳ ಒಳಗಡೆಗೆ ಇರುವಂಥ ರಿಪೋರ್ಟ್ ಇರಬೇಕು. ಒಂದು 10 ದಿನ 20 ದಿನ 30 ದಿನದ ಹಿಂದಿನ ರಿಪೋರ್ಟ್ ತೊಗೊಂಡು ಏನು ಮಾಡ್ತೀರಾ? ಒಂದು ವಾರದೊಳಗಡೆ ಅವ್ರು ಟೆಸ್ಟನ್ನು ಮಾಡಿಸ್ಕೊಂಡಿರುವಂಥ ರಿಪೋರ್ಟ್ ಇದ್ದರೆ ಅದನ್ನು ಇಟ್ಕೊಂಡು ಅವ್ರು ನಿಮ್ಮ ಹಳ್ಳಿ ಒಳಗಡೆಗೆ ಬಿಟ್ಕೊಳ್ಳಿ. ನಿಮ್ಮ ಹಳ್ಳಿಯನ್ನು ನೀವು ಕಾಪಾಡ್ಕೊಳ್ಳಿ. ಇಲ್ಲಿರುವಂಥವ್ರಿಗೆ ಹೋಗೋರಿಗೆ ನಾವು ಎಷ್ಟು ಹೇಳಿ ಹೇಳಿ ಸಾಕಾಗೋಗಿದೆ, ಅವ್ರು ಕೇಳಿಸಿಕೊಳ್ತಾ ಇಲ್ಲ. ಹಬ್ಬಕ್ಕಂತ ಬರ್ತಾ ಇದ್ದಾರೋ, ಭಯದಿಂದ ಬೇಡವೇ ಬೇಡ ಅಂತ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೋ, ಯಾರಿಗೆ ಗೊತ್ತು ಏನು ಆಗ್ತಾ ಇದೆ ಅಂತ? ಅಥವಾ ಬೆಂಗಳೂರನ್ನು ಲಾಕ್ಡೌನ್ ಮಾಡಿಬಿಡ್ತಾರೆ, ನಮ್ಮ ಊರ ಹತ್ರ ಹೋಗೋಣ ಆಮೇಲೆ ಲಾಕ್ಡೌನ್ ಆಗಿಬಿಟ್ರೆ ನೋಡೋಣ ಆಮೇಲೆ ಅಂತ ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೋ, ಒಂದು ಗೊತ್ತಾಗ್ತಿಲ್ಲ. ಬಟ್ ಹಬ್ಬದ ದೃಷ್ಟಿಯಲ್ಲಿ ಅವ್ರು ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಣ್ಣ ಸಣ್ಣ ಬ್ಯಾಗ್ ತೊಗೊಂಡು ಹೋಗ್ತಾ ಇರೋದನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದೇ ಬರ್ತಾರೆ ಅವರು. 2-3 ದಿನ ಆದ ನಂತರ ಬುಧವಾರ ಸಂಜೆ ವೇಳೆಗೆ ಮತ್ತೆ ಹೀಗೆ ಹೇಳಬೇಕು ನಾವು, ಇದೇ ಟ್ರಾಫಿಕ್ ಜಾಮು, ಇಷ್ಟೊಂದು ಜನ ಸೇರ್ಕೊಳ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ ನೋಡಿ ಅಂತೇಳಿ. ದಯವಿಟ್ಟು ನಿಮ್ಮ ಹಳ್ಳಿಯನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ರಿಪೋರ್ಟ್ ಇದ್ದರೆ ಮಾತ್ರ ನಿಮ್ಮ ಹಳ್ಳಿಯೊಳಗೆ ಸೇರಿಸ್ಕೊಳ್ಳಿ.